ಸೂಪರ್. ನಾನು ನಿಮ್ಮನ್ನ ಇವ್ರನ್ನ ಕೇಳ್ತಾ ಇದ್ದೆ, ಒಂದು ಕ್ವಾಲಿಟಿ ಅವರಿಂದ ನೀವು ಫಸ್ಟ್ ಮಾಡಿದ್ರಿ, ಇದು ಎರಡನೇ ಸಿನಿಮಾ, ಬಟ್ ಸ್ಟಿಲ್ ಅವರಿಂದ ಕಲ್ತ್ಕೊಳ್ಳೋಂತ ಒಂದು ಒಳ್ಳೆ ಶರಣ್ ಸರ್ ಈ ತರ ನನ್ಗೆ ಈ ತರ ಸೂಪರಪ್ಪ, ಇವ್ರನ್ನ ಇದನ್ನ ಕತ್ಕೋಬೇಕು ನಾನು ಈ ಕ್ವಾಲಿಟಿ ಅನ್ಕೊಂಡ್ರೆ. ಅದಂತೂ ಬಿಡಿ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ಸೂಪರ್ ಟೈಮಿಂಗ್ ಅವ್ರದ್ದು ಅಲ್ವಾ ಸರ್. ನಿಮ್ಗೆ ಸುನಿ ಅವರಿಂದ ಫಸ್ಟ್ ಡೈರೆಕ್ಷನ್, ಅವ್ರ ಜೊತೆ ಅವರ ಡೈರೆಕ್ಷನ್ ಅಲ್ಲಿ ಫಸ್ಟ್ ಏನ್ ಅವರಿಂದ ಡೈರೆಕ್ಷನ್ ಏನ್ ತುಂಬಾ ಇಷ್ಟ ಆಯ್ತು, ಈ ಡೈರೆಕ್ಟರ್ ನಂಗೆ ಈ ತರ ಇಷ್ಟ ಆಗ್ಬಿಟ್ರಪ್ಪ. ನನಗೆ ಅವ್ರು ಕನ್ವಿನ್ಸ್ ಮಾಡ್ತಾರೆ ಗೊತ್ತಾ, ಒಂದು ಸೀನನ್ನ ಹೆಂಗೆ ಗೊತ್ತಾ, ಆಕ್ಚುಲಿ ಅದು ಭಾಳ ತುಂಬ ಸ್ಕಿಲ್ ಅದು. ಆ್ಯಕ್ಚುಲಿ ಹೇಳ್ತೀನಿ ಕೇಳಿ, ಸಿನಿಮಾ ಒಂದು ಸೀನ್ ಶೂಟ್ ಆಗೋದಕ್ಕಿಂತ ಮುಂಚೆ ಈ ಸೀನ್ ಹಿಂಗಿರಬೇಕು ನನಗೆ ಅಂತನ್ನುವಂಥದ್ದು ಆರ್ಟಿಸ್ಟ್ಗಳಿಗೆ ಕನ್ವಿನ್ಸ್ ಮಾಡೋದಿದೆ ಗೊತ್ತಾ, ಹೇಳೋದಿದೆ ಗೊತ್ತಾ. ಅದನ್ನು ಅದನ್ನು ಭಾಳ ಚಂದ ನಮ್ಮ ಅಷ್ಟು ಜನಕ್ಕೆ ಭಾಳ ನಮ್ಮ ಜೊತೆಲಿ ಹಿಂಗೆ ಓಡಾಡ್ಕೊಂಡಿರ್ತಾರೆ ರೀ, ನಮ್ಮ ತಲೆಗೆ ಹಾಕಿರ್ತಾರೆ ಆ ಸೀನ್ ಅವ್ರ ತಲೆಯಲ್ಲಿ ಇರೋದನ್ನ ನಿಮ್ಮ ತಲೆಯಲ್ಲಿ ಮೂಡಿಸ್ಬೇಕು. ನೀವು ನೋಡಿ, ನಾನು ಆ್ಯಕ್ಚುಲಿ ಆ ಸೀನ್ ಮುಗಿದಿಂದಾಗ ನಾವು ಸೀನ್ ನೋಡಿದಾಗ ಅವ್ರ ಸ್ಕಿನ್ ಅನ್ನು ನೆರೇಟ್ ಮಾಡಿರ್ತಾರೆ ಗೊತ್ತಾ, ಅದೇ ಅದು ಆ ಸೀನ್. ಸೊ ಇದು ಭಾಳ ವಿಶೇಷವಾದಂಥ ಕಲೆ, ಇದು ಸುನಿ ಅವ್ರಿಗೆ ದೇವ್ರು ಕೊಟ್ಟಿರೋವರ, ಮತ್ತು ಅವರು ಅವರಾಗಿ ಅದನ್ನು ಕಲ್ಪಿಸ್ಕೊಂಡಿರೋವಂಥದ್ದು ಅಲ್ಲ, ನಿರೂಪಿಸ್ಕೊಂಡಿರೋವಂಥದ್ದು. ಅವರು ಅದನ್ನು ಭಾಳ ಕೃಷಿ ಮಾಡಿ ಅವರು ಅದನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೇಲಿ ಇಷ್ಟು ಸಿಂಪಲ್ಲಾಗಿ ಇರ್ತಾರಲ್ಲ ಅವ್ರ ಹೆಸರಿಗೆ ಅಲ್ಲ, ಆ್ಯಸ್ ಎ ಟೆಕ್ನಿಷಿಯನ್ ಅವರು ಸಿಂಪಲ್ಲಾಗಿ ಇಲ್ಲ, ಅವರು ತುಂಬ ಕರೆಕ್ಟ್ ಇದ್ದಾರೆ, ಭಾಳ ಸೀರಿಯಸ್ ಆಗಿದ್ದಾರೆ ಅವ್ರ ಕೆಲಸನ. ಹಿ ನೋಸ್ ಇಸ್ ಜಾಬ್. ಇವತ್ತು ಸಿನಿಮಾನು ಕೂಡ ನೋಡಿ, ಕೆಲವು ಈ ವಾಮಾಚಾರದ್ದು ಪಾರ್ಟ್ ಅಂತ ಬಂದಾಗ ಯೂಶಲಿ ನೀವು ಸುನಿಯವರಿಂದ ಅಂದರೆ ಯೂಶಲಿ ನಾನು ಸುನಿಯವರು ಅಂತಿದ್ದಂಗೆ ಒಂದು ಲೈಟ್ ಹಾರ್ಟೆಡ್ ಫಿಲಮ್ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಎಸ್ಪೆಷಲಿ ನಾನು ಹೇಳ್ತೀನಿ, ಈ ವಾಮಾಚಾರದ ಪಾರ್ಟ್ ಏನ ಬಂದಾಗ ನಿಮ್ಮೆಲ್ಲರನ್ನೂ ಕೂಡ ಒಂದು ಎಡ್ಜ್ ಆಫ್ ದಿ ಸೀಟ್ ಕುಂಡ್ರಿಸೋ ಅಂಥ ಒಂದು ವಿಜುವಲಿ ಟ್ರೀಟು ನಿಮ್ಗೆ ಆಗಲೇ ನೀವು ಟ್ರೈಲರಲ್ಲಿ ನೋಡಿರ್ತೀರಿ. ಸೊ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಟ್ರೈಲರಲ್ಲೇ ಒಂದು ಅರ್ಧ ಟ್ರೈಲರಿಂದ ಆ ಕಡೆ ಯಾವಾಗ ಈ ವಾಮಾಚಾರ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬೇರೆ ಮಾಡಿದ್ದಾರೆ ಅಂತನ್ನುವಂಥದ್ದು. ಇದು ಸುನಿ ಅವರ ಸ್ಟ್ರೆಂತ್ ಇದು. ಸೊ ಇದೊಂದು ಮಾತ್ರ ಅವರಿಂದ ನಾನು ಕಲ್ತಿದ್ದೀನಿ, ಅವರಿಂದ ಪಿಕ್ ಮಾಡಬೇಕು ಅಂತನ್ನುವಂಥದ್ದಾದರೆ ಈ ಅಂಶ. ಹೆಂಗೆ ನಾವು ಎಲ್ಲರ ಜೊತೇಲಿ ಹಿಂಗೆ ಇದ್ಕೊಂಡು ಅದ್ಭುತವಾದಂಥ ಕೆಲಸ ಮಾಡಬಹುದು ಅಂತನ್ನೋದಿದೆ ಗೊತ್ತಾ, ಅದು ಅವ್ರಿಗೆ ಸಲ್ಬೇಕಾದ್ರೆ ಅಷ್ಟೇ. ಸಿಂಪಲ್ ಆಗಿರ್ತಾರೆ, ನಗಾಡ್ಕೊಂಡು ಏನು ಮಾಡಲ್ಲ ಏನೋ ಅನ್ಸ್ಬಿಡುತ್ತೆ, ಆಮೇಲೆ ನೋಡ್ರೆ ಮ್ಯಾಜಿಕ್ ಅನ್ನು ಮಾಡಿರ್ತಾರೆ. ಸರ್ ಫೈನಲಿ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ ಮೇ 6th, ಮತ್ತೊಂದು ಬಹುನಿರೀಕ್ಷಿತ ಸಿನಿಮಾ, ಒಂಥರ ವಿಭಿನ್ನವಾದ ಸಿನಿಯರ್ ತಗೊಂಡ್ರ ಸಬ್ಜೆಕ್ಟು, ಅದ್ರಲ್ಲಿ ನಿಮ್ಮನ್ನ ಮಾಡಿಸಿರುವಂತದ್ದು ಏನೋ ಇದೆ ಈ ಟೈಟ್ಲಿಗೆ ಅಂತ ಅನಿಸ್ತಾ ಇದೆ. ಸೊ ಜನ ಕಾಯ್ತಾ ಇದಾರೆ, ಒಂದು ಜನರಿಗೆ ಪ್ರೀತಿಯ ರಿಕ್ವೆಸ್ಟ್. ನಾನಿಷ್ಟೇ, 6ನೇ ತಾರೀಕು ಅವತಾರ ಪುರುಷ ನಿಮ್ಮ ಮುಂದೆ ಬರ್ತಾ ಇದೆ. ನೀವು ಅವಾಗಲೇ ಹೇಳಿದಾಗೆ ಸುನಿ ಸರ್ ಮತ್ತು ಸುನಿ ಅವರ ಮತ್ತು ನನ್ನ ಕಾಂಬಿನೇಷನಲ್ಲಿ ಏನಿರ್ಬೋದು ಅಂತ ಜನಗಳ ಒಂದು ನಿರೀಕ್ಷೆ ಇರುತ್ತೆ, ಆ ನಿರೀಕ್ಷೆನ ನಾವು ಸುಳ್ಳು ಮಾಡಲ್ಲ. ಖಂಡಿತವಾಗ್ಲೂ ಆ ಟ್ರೀಟ್ ಅಂತೂ ಅವ್ರಿಗಿರುತ್ತೆ, ಅದ್ರ ಜೊತೆಯಲ್ಲಿ ಒಂದು ಬೇರೆ ಏನೋ ಒಂದು ಹೊಸ ವಿಚಾರವನ್ನು ಟಚ್ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು ಅಂತ ಈ ಸಿನಿಮಾ ಕೈಗೆತ್ಕೊಂಡಾಗ ನಮ್ಮದು ಉದ್ದೇಶ ಇತ್ತು ಗೊತ್ತಾ. ಆ ಉದ್ದೇಶ 100% ಈಡೇರಿದೆ. ಖಂಡಿತವಾಗ್ಲೂ ಜನಕ್ಕೆ ಅವರೇನು ನಿರೀಕ್ಷಿಸ್ತಾ ಇರ್ತಾರೆ ಆ ನಿರೀಕ್ಷೆಯನ್ನು ನಾವು ಸಮಾಧಾನ ಮಾಡ್ತಾ ನಾವು ಒಂದು ಹೊಸ ವಿಷಯನ ಹೇಳಿದ್ದೀವಿ. ಖಂಡಿತವಾಗ್ಲೂ ಅವತಾರ ಪುರುಷ ನಮ್ಮ ಇಷ್ಟು ಜನಕ್ಕೂ ಒಂದು ಹೊಸ ಸಿನಿಮಾ ಆಗಿದೆ ಅಂತನ್ನೋದರ ಸಂಕೇತ ಅವತಾರ ಪುರುಷ. ನಿಮಗೆ ನಗು ಇರುತ್ತೆ, ಹೊಸತನಗಳಿರುತ್ತೆ, ಒಂದು ಹೊಸ ಎಲಿಮೆಂಟು, ನಿಮಗೆ ಒಂದು ಥ್ರಿಲ್ಲರ್ ಆಗಿರ್ಬೋದು, ಈ ಥರದೊಂದು ವಾಮಾಚಾರದ ಒಂದು ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಎಲ್ಲಾನು ಕೂಡ ಒಂದು ಎಂಟರ್ಟೈನಿಂಗ್ ವೇಯಲ್ಲಿ ಇರುತ್ತೆ, ಒಂದು ಹೊಸ ಅನುಭವ ಅಂತ ನಿಮ್ಮೆಲ್ಲರಿಗೂ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಇಡೀ ತಂಡ ನಿಮ್ಮನ್ನು ಮನೋರಂಜಿಸೋದ್ರಲ್ಲಿ ಸೋಲಲ್ಲ ಅನ್ನೋದು ನನ್ನ ಭರವಸೆ. ಸೂಪರ್, ಫನ್ ಮಾತ್ರ ಅಲ್ಲ ಫೈರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ, ನೀವೇನು ಹೇಳ್ತೀರಾ ಈ ಅವತಾರದ ಬಗ್ಗೆ? ಡೆಫಿನೆಟ್ಲಿ ಜನಗಳು ಒಳ್ಳೆ ಸಿನಿಮಾಗಳು ಸಪೋರ್ಟ್ ಮಾಡಿ ಥಿಯೇಟರ್ ಬಂದು ನೋಡ್ತಾ ಇದಾರೆ. ಅದೇ ರೀತಿಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರುವಂತ ಸಿನಿಮಾ ಇದಾಗಿದೆ. ಅಂಡ್ ಎಲ್ಲ ಆಸ್ಪೆಕ್ಟ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ವಾಮಾಚಾರದ ಬಗ್ಗೆ ಆಗಲಿ, ಅಂಡ್ ನಮ್ಮಿಬ್ಬರ ಕಾಂಬಿನೇಷನ್ ಆಗಲಿ, ಸರ್ ಮತ್ತೆ ಸುನಿ ಸರ್ ಕಾಂಬಿನೇಷನ್ ಇರಲಿ, ಪ್ರೊಡಕ್ಷನ್ ಆಗಲಿ, ಎಲ್ಲವೂ ಸೇರಿರೋದೆ ಈ ಒಂದು ಸಿನಿಮಾ. ಟೆಕ್ನಿಕಲಿ ತುಂಬ ಸೌಂಡ್ ಇರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಒಂದು ಎಲ್ಲ ಇರುವಂತ ಒಂದು ಸಿನಿಮಾನ ಜನಗಳು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಆರಾಮಾಗೆ ಎಕ್ಸ್ಪೀರಿಯನ್ಸ್ ಮಾಡುವಂತ ಸಿನಿಮಾ ಇದಾಗಿರುತ್ತೆ. ಸಿನಿಮಾಟಿಕ್ಲಿ ಕೂಡ ಅಷ್ಟೇ ವಿಷುವಲಿ ತುಂಬಾ ಚೆನ್ನಾಗಿರುವಂತ ಒಂದು ಸಿನಿಮಾ.
ಸೊ ಅದು ಮಾತ್ರ ಗ್ಯಾರಂಟಿ ಮಾಡ್ಬೋದು. ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ. ಖುಷಿಯಿಂದ ಪ್ರೀತಿಯಿಂದ ಮಾಡಿದೀವಿ. 6ನೇ ತಾರೀಕು ಎಲ್ಲರೂ ಬಂದು ತೀರ್ತೀವಿ. ಥ್ಯಾಂಕ್ ಯು, ತುಂಬಾ ಚೆನ್ನಾಗೆಲ್ಲ ಹಂಚ್ಕೊಂಡ್ರಿ. ಆಕ್ಚುಲಿ May 6th, 6-4 ಹೊಡಿಯೋದಕ್ಕೆ ಸುನಿ ಅವರು ಹಾಗೆ ಶರಣ್ ಸರ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದಾರೆ ಥಿಯೇಟರ್ಗೆ. ಸೊ ಹಾಗಾಗಿ ಅವತಾರ ಪುರುಷ ಯಾರ್ಯಾರ ಅವತಾರ ಏನೇನೋ ಗೊತ್ತಿಲ್ಲ, ಸೊ ಅವತಾರ ಒಳಗೆ ಬಂದೇ ನೋಡ್ಬೇಕು ಅಂತ ಹೇಳ್ತಾ ಇದಾರೆ. ಹಾಗಾಗಿ ಒಂದು ವಿಭಿನ್ನ ಅವತಾರ ನೋಡೋಕೆ ಕನ್ನಡದಲ್ಲಿ ಅವತಾರ ಪುರುಷ May 6ಕ್ಕೆ ಥಿಯೇಟರ್ಗೆ ಬರ್ತಾ ಇದೆ. ಸೊ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ಒಂದು ವಿಭಿನ್ನವಾದ ಅನುಭವವನ್ನು ಪಡ್ಕೊಳ್ಳಿ. ನಮಸ್ಕಾರ, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.